ಬಹು ನಿರೀಕ್ಷಿತ ಎಸ್ಎಸ್ಎಲ್ಸಿ ರಿಸಲ್ಟ್ ಅನೌನ್ಸ್ ಆಗಿದೆ. ವಿಶೇಷ ಅಂದ್ರೆ ಈ ಬಾರಿ ಕೂಡ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಹೌದು, 625 ಅಂಕಕ್ಕೆ 625 ಅಂಕವನ್ನ ಬಾಗಲಕೋಟೆಯ ಅಂಕಿತಾ ಬಸಪ್ಪ ಅನ್ನೋ ವಿದ್ಯಾರ್ಥಿನಿ ಪಡೆದಿದ್ದಾರೆ. ಇವರು ರಾಜ್ಯದಲ್ಲೇ ಅತಿ ಹೆಚ್ಚು ಅಂಕ ಪಡೆದ ಏಕೈಕ ವಿದ್ಯಾರ್ಥಿನಿಯಾಗಿದ್ದಾಳೆ. ಅಲ್ಲದೆ ದಕ್ಷಿಣ ಕನ್ನಡದ ಚಿನ್ಮಯಿ 624, ಸಹನಾ 624 ಅಂಕಗಳನ್ನ ಗಳಿಸಿದ್ದಾರೆ. ಇನ್ನು ಅಂಕಿತಾ ಬಸಪ್ಪ ಅವರು, ನನಗೆ ಓದಿನ ಬಗ್ಗೆ ಮನೆಯಲ್ಲಿ ಒತ್ತಡ ಇರಲಿಲ್ಲ, ಒಂದು ದಿನ ಓದಿ ಮರುದಿನ ಓದ್ದೇ ಇದ್ರೆ ಅದನ್ನ ಓದು ಅನ್ನಲ್ಲ, ಹೀಗಾಗಿ ದಿನನಿತ್ಯ ಓದೋದು ತುಂಬಾನೇ ಮುಖ್ಯ ಆಗತ್ತೆ. ನಿತ್ಯ 2-3 ಗಂಟೆ ಓದಿದ್ರೆ ಸಾಕು, ಪರೀಕ್ಷೆಗೆ 1 ತಿಂಗಳು ಬಾಕಿ ಇರುವಾಗ ಓದಿದ್ರೆ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಅದೇ ಕಾರಣಕ್ಕೆ ನಿತ್ಯ ಸ್ವಲ್ಪ ಸಮಯ ಓದಿಗೆ ಅಂತ ಕಳೆದ್ರೆ ಖಂಡಿತವಾಗ್ಲೂ ಉತ್ತಮ ಫಲಿತಾಂಶ ಪಡೆಯೋದು ಕಷ್ಟ ಆಗೋದಿಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಂಕಿತಾ. ಏನು, ಶಾಲೆಯಲ್ಲಿ ನನಗೆ 6 ವಿಷಯದ ಮಾಡೆಲ್ ಪ್ರಶ್ನೆ ಕೊಟ್ಟು ಬರೆಸ್ತಾ ಇದ್ರು, ಶಿಕ್ಷಕರು ಕೂಡ ತುಂಬಾನೇ ಸಹಾಯ ಮಾಡ್ತಾ ಇದ್ರು. ಮುಂದೆ ನನಗೆ PUC ಸೈನ್ಸ್ ಮಾಡೋ ಆಸೆ ಇದೆ, ಜೊತೆಗೆ IAS ಆಫೀಸರ್ ಆಗಬೇಕು ಅನ್ನೋ ಕನಸನ್ನ ಇಟ್ಕೊಂಡಿದ್ದೀನಿ ಅಂತ ಅಂಕಿತಾ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಏನೇ ಆಗ್ಲಿ, ರಾಜ್ಯಕ್ಕೆ ಪ್ರಥಮ ಬಂದಿರುವಂತಹ ಅಂಕಿತಾ ಬಸಪ್ಪಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇವರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಅಂಕಿತಾ.